ರಾಜ್ಯದಲ್ಲಿ ಇವತ್ತಿನಿಂದ ವಿಜಯ ಶಕೆ ಆರಂಭ ಆಗ್ತಾ ಇದೆ. ಬಟ್ ಬಿಜೆಪಿ ರಾಜ್ಯಾಧ್ಯಕ್ಷನ ಆಯ್ಕೆ, ಯುವ ನಾಯಕನ ಆಯ್ಕೆ ಎಲ್ಲರಲ್ಲೂ ಸಮಾಧಾನವನ್ನ ತಂದಿದ್ಯಾ, ಎಲ್ಲರೂ ಒಪ್ಪಿಕೊಂಡಿದಾರಾ ಅಂದಾಗ ಇಲ್ಲ, ಕೆಲವರಲ್ಲಿ ಮುನಿಸಂತೂ ಇದ್ದೇ ಇದೆ. ಹೀಗಿರುವಾಗ ತಮ್ಮ ಮುನಿಸನ್ನ ಹೇಗೆ ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದು ಕುತೂಹಲ. ವಿಜಯೇಂದ್ರ ಪದಗ್ರಹಣ ದಿನ ಕಾಂಗ್ರೆಸ್ ನಾಯಕರ ಜೊತೆ ಇರಲಿರುವ ಶಾಸಕ ಎಸ್ ಟಿ ಸೋಮಶೇಖರ್ ಇವತ್ತು ಕುಂಬಳಗೋಡು ಪೊಲೀಸ್ ಸ್ಟೇಷನ್ ಉದ್ಘಾಟನಾ ಕಾರ್ಯಕ್ರಮವನ್ನು ಹಾಕೊಂಡಿದ್ದಾರೆ. ಇವತ್ತು ಬೆಳಗ್ಗೆ 10:30ಕ್ಕೆ ಪೊಲೀಸ್ ಸ್ಟೇಷನ್ನ ಉದ್ಘಾಟನೆ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ನಾಯಕರುಗಳು ಡಿ ಕೆ ಶಿವಕುಮಾರ್, ಪರಮೇಶ್ವರ್ ಅವರು, ರಾಮಲಿಂಗ ರೆಡ್ಡಿ ಅವರಿಗೂ ಕೂಡ ಆಹ್ವಾನ ಹೋಗಿದೆ. ಅಲ್ಲಿಗೆ ಹೋಗ್ತಾ ಇದ್ದಾರೆ. ಹಲವು ದಿನಗಳಿಂದ ಇವರು ಒಂದೇ ಜೆ ಬಿಜೆಪಿ ಇದೆ, ಇನ್ನೊಂದೇ ಜೆ ಕಾಂಗ್ರೆಸ್ಗೆ, ಅಗೇನ್ ವಾಪಸ್ ಇಟ್ಟಾಗಿದೆ. ಯಾವಾಗ ಎರಡು ಹೆಜ್ಜೆನೂ ಬೇರೆ ಕಡೆಗೆ ಇರ್ತಾರೋ ಗೊತ್ತಿಲ್ಲ. ಇದರ ನಡುವೆ ಯಡಿಯೂರಪ್ಪ ಅವರು ಸಿಕ್ಕಾಗೆಲ್ಲ ಏ ಸೋಮಶೇಖರ್ ಹತ್ರ ನಾನು ಮಾತಾಡ್ತೀನಿ ಅಂತದೇನಿಲ್ಲ, ಅವ ಇಲ್ಲೇ ಉಳ್ಕೊಳ್ತಾರೆ, ಇನ್ನೊಂದು ಪಕ್ಷಕ್ಕೆ ಹೋಗಲ್ಲ, ಕಾಂಗ್ರೆಸ್ಗೆ ಸೇರ್ಪಡೆ ಆಗಲ್ಲ ಅನ್ನೋ ವಿಶ್ವಾಸದ ಮಾತುಗಳನ್ನು ಆಡ್ತಾ ಇದ್ರು. ಬಟ್ ಇವತ್ತಿನ ಈ ಕಾರ್ಯಕ್ರಮ ಇದು ಅವರ ಬಂಡಾಯವನ್ನ ತೋರಿಸುವಂತ ಕಾರ್ಯಕ್ರಮನ ಅಥವಾ ಅಂದ್ರೆ ನನಗೂ ಕೂಡ ಈ ಆಯ್ಕೆ ಅಷ್ಟೊಂದು ತೃಪ್ತಿಯನ್ನ ತಂದಿಲ್ಲ ಅನ್ನುವಂತ ಸಂದೇಶನ ಅನ್ನುವ ಪ್ರಶ್ನೆ ಕೂಡ ಇದೆ. ಇವತ್ತು ಬೆಳಗ್ಗೆ 10:30ಕ್ಕೆ ಕುಂಬಳಗೋಡು ಪೊಲೀಸ್ ಸ್ಟೇಷನ್ನ ಉದ್ಘಾಟನೆ ಇದೆ, ಅದಕ್ಕೆ ಪ್ರಮುಖವಾಗಿ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಎಸ್, ಇನ್ನೊಂದು ವಿ ಸೋಮಣ್ಣ ಅವರು ಕೂಡ ರಾಜ್ಯಾಧ್ಯಕ್ಷರ ರೇಸಲ್ಲಿ ಇದ್ರು, ಬಟ್ ಇವತ್ತು ಅವರು ಕಾರ್ಯಕ್ರಮಕ್ಕೆ ಬರ್ತಾರಾ ಅಥವಾ ಗೈರಾಗ್ತಾರಾ ಅನ್ನುವಂಥದ್ದು ಕೂಡ ಪ್ರಶ್ನೆಯಾಗಿ ಸದ್ಯ ಉಳ್ಕೊಂಡಿದೆ. ಎಸ್, ಮತ್ತು ವಿಜಯನಗರದ ನಿವಾಸದಲ್ಲೂ ಕೂಡ ವಿ ಸೋಮಣ್ಣ ಅವರು ಸದ್ಯಕ್ಕೆ ಇಲ್ವಂತೆ. ಹಾಗಾದ್ರೆ ಅವರು ಕೂಡ ಬರೋದು ಬಹುತೇಕ ಡೌಟ್. ಬರಲಿಲ್ಲ ಅಂದ್ರೆ ಅದು ಯಾವ ರೀತಿಯ ಅಂದ್ರೆ ಅಸಮಾಧಾನವನ್ನ ಹೊರಹಾಕಿದಂತಹ ಒಂದು ಪರಿಣ ಅನ್ನುವ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಇದು ಇದೀಗ ರಾಜ್ಯ ಬಿಜೆಪಿಯಲ್ಲಿ ವಿಜಯೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಮಾಡಿದ ತಕ್ಷಣ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಮೊದಲ ಹಂತದಲ್ಲೇ ವ್ಯಕ್ತವಾಗ್ತಾ ಇದೆ. ರಾಜ್ಯಾಧ್ಯಕ್ಷ ಸ್ಥಾನದ ಆಯ್ಕೆ ಆಯಿತು, ಉಳ್ಕೊಂಡಿರುವಂಥದ್ದು ವಿಪಕ್ಷ ನಾಯಕ ಯಾರಾಗ್ತಾರೆ ಬಿಜೆಪಿಯಲ್ಲಿ ಅನ್ನುವಂತಹ ಪ್ರಶ್ನೆ. ಇದರಲ್ಲೂ ಕೂಡ ಹಲವು ಜನ ರೇಸ್ನಲ್ಲಿದ್ದಾರೆ. ಇದೀಗ ಬಿಜೆಪಿಯಲ್ಲಿ ವಿಪಕ್ಷ ನಾಯಕನ ಆಯ್ಕೆಗೆ ಕಸರತ್ತು, ಹೊಸ ಚಿಗುರು ಹಳೆ ಬೇರು ಅನ್ನೋ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಇದೆಯಂತೆ. ವಿಪಕ್ಷ ನಾಯಕನ ಸ್ಥಾನಕ್ಕೆ ಜಾತಿ ಪ್ಲಸ್ ಅನುಭವದ ಸಮೀಕರಣವನ್ನು ತರೋದ್ರ ಮುಖಾಂತರ ಹಿರಿಯ ನಾಯಕನಿಗೆ ವಿಪಕ್ಷ ಸ್ಥಾನ ಒಲಿಯುವ ಸಾಧ್ಯತೆ ದಟ್ಟವಾಗಿದೆ. ವಿಪಕ್ಷ ಹುದ್ದೆಗೆ ಮುಂಚೂಣಿಯಲ್ಲಿ ಆರ್ ಅಶೋಕ್ ಅವರ ಹೆಸರಿದೆ. ಆಮೇಲೆ ಇದು ಲಿಂಗಾಯತ ಪ್ಲಸ್ ಒಕ್ಕಲಿಗ ಅನ್ನೋ ಕಾಂಬಿನೇಷನ್ ಅಲ್ಲಿ ರಾಜ್ಯಾಧ್ಯಕ್ಷ ಮತ್ತು ವಿಪಕ್ಷ ನಾಯಕನ ಆಯ್ಕೆ ಆಗುತ್ತೆ ಬಹುತೇಕವಾಗಿ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಿರುವಾಗ ಆರ್ ಅಶೋಕ್ ಅವರ ಹೆಸರು ಬಹಳ ಮುಂಚೂಣಿಯಲ್ಲಿದೆ. ಯಾರ ವಿರೋಧವೂ ಬರಲ್ಲ ಅನ್ನೋ ವಿಶ್ವಾಸದಲ್ಲಿ ಸದ್ಯ ಹೈಕಮಾಂಡ್ ಇದೆಯಂತೆ. ಹಾಗಾದ್ರೆ ಆರ್ ಅಶೋಕ್ಗೆ ಒಲಿಯುತ್ತಾ ವಿಧಾನಸಭೆಯ ವಿಪಕ್ಷ ನಾಯಕನ ಪಟ್ಟ ಅನ್ನುವಂತಹ ಪ್ರಶ್ನೆ ಕೂಡ ಸಹಜವಾಗಿ ಕಾಡ್ತಾ ಇದೆ. ಅಳೆದು ತೂಗಿ ಇಲ್ಲಿ ತನಕ ಎಳೆದಾಡಿ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಆಯ್ಕೆ ಮಾಡಿದ್ರು, ಉಳ್ಕೊಂಡಿರುವಂಥದ್ದು ವಿಪಕ್ಷ ನಾಯಕನ ಆಯ್ಕೆ. ಹಾಸನದ ಶಕ್ತಿ ದೇವತೆ, ಅಧಿದೇವತೆ ಹಾಸನಾಂಬೆ ತನ್ನ ದರ್ಶನವನ್ನ ಭಕ್ತರಿಗೆ ಕೊಡಲು ಆರಂಭ ಆಗಿ ಹತ್ತತ್ರ 13 ದಿನಗಳು ಕಳೆದು ಹೋಯಿತು. ಇವತ್ತು ಕೊನೆ ದಿನ. ಹಾಸನಾಂಬೆ ದರ್ಶನ ಅಂತ್ಯಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಬೆಳಗ್ಗೆ 7:55ರವರೆಗೂ ದರ್ಶನವನ್ನ ಪಡೆದಿದ್ದಾರೆ. ಅಂದ್ರೆ ಇವತ್ತು ಇಷ್ಟು ತನಕ ಪಡೆದಿದ್ದಾರೆ. ಸರತಿ ಸಾಲಲ್ಲಿ ನಿಂತು ದರ್ಶನವನ್ನ ಇಲ್ಲಿ ತನಕ ಪಡೆದುಕೊಂಡಿದ್ದಾರೆ. ಕಡೆಗಳಿಗೆ ಅಲ್ವಾ ಸ್ವಲ್ಪ ನೂಕು ನುಗ್ಗಲು ಇದ್ದೇ ಇರುತ್ತೆ. ದೇವಿಯನ್ನ ಕಣ್ ತುಂಬಿಕೊಳ್ತಾ ಇದ್ದಾರೆ ಭಕ್ತರು. ಇವತ್ತು ಮಧ್ಯಾಹ್ನ 12 ಗಂಟೆ ನಂತರ ಗರ್ಭಗುಡಿಯ ಬಾಗಿಲು ಬಂದಾಗುತ್ತೆ. ಮುಂದಿನ ವರ್ಷವೇ ತೆಗೆಯೋದು. ಹಾಸನಾಂಬಿಯ ವಿಶಿಷ್ಟವೇ ಹಾಗೆ, ಒಂದು ವರ್ಷಕ್ಕೊಂದೇ ಸಲ ಬಾಗಿಲು ತೆಗೆಯುವಂಥದ್ದು. ಅದು ಕೂಡ 14 ದಿನಗಳ ಕಾಲ ಮಾತ್ರ ಭಕ್ತರಿಗೆ ಅವಕಾಶ ಇರುತ್ತೆ. ಇವತ್ತು ಒಂದು ಎಡೆಯನ್ನು ಅಥವಾ ಪ್ರಸಾದವನ್ನು ಇಟ್ಟು ದೀಪವನ್ನು ಹಚ್ಚಿಟ್ಟು ಬಾಗಿಲು ಹಾಕಿಬಿಟ್ರೆ ಹಲವು ಗಣ್ಯರ ಸಮ್ಮುಖದಲ್ಲಿ ಮತ್ತೆ ಹಾಸನಾಂಬೆ ದೇವಸ್ಥಾನ ಯಾವುದೇ ಕಾರಣಕ್ಕೂ ಮುಂದಿನ ವರ್ಷ ತನಕ ವಾಪಸ್ ಓಪನ್ ಆಗಲ್ಲ. ದೇವಸ್ಥಾನ ಬಹಳ ಪವರ್ಫುಲ್ ಗಾಡೆಸ್ ಕೂಡ ಹೌದು. ಹಾಗಾಗಿ ಕೊನೆ ದಿನ ಆಗಿರೋದ್ರಿಂದ ನಾನು 7:55 ಅಂದ ಇನ್ನು 7:48 ಈಗ ಅಂದ್ರೆ ಇಲ್ಲಿ ತನಕ ಕೂಡ ಸರತಿ ಸಾಲಲ್ಲಿ ನಿಂತು ಭಕ್ತರೆಲ್ಲರೂ ಕೂಡ ದರ್ಶನವನ್ನು ಪಡಿತಾ ಇದ್ದಾರೆ. ಗಮನಿಸ್ತಾ ಇರ್ಬೋದು ಈ ಸಲ ಕಾಣಿಕೆಯಲ್ಲೂ ಕೂಡ ದಾಖಲೆಯನ್ನ ಹಾಸನಾಂಬೆಯ ದೇವಸ್ಥಾನ ಬರೆದಿದೆ, ಮತ್ತು ಭಕ್ತರ ಸಂಖ್ಯೆಯಲ್ಲೂ ಕೂಡ ಒಂದ್ ರೀತಿ ದಾಖಲೆ ಅಂತಲೇ ಹೇಳ್ಬೋದು. ಲಕ್ಷಾಂತರ ಸಂಖ್ಯೆಯಲ್ಲಿ ಹಾಸನ ಅಂತ ಮಾತ್ರ ಅಲ್ಲ, ಹಾಸನದ ಅಕ್ಕಪಕ್ಕ ಜಿಲ್ಲೆ ಮಾತ್ರ ಅಲ್ಲ, ಬೇರೆ ಅಂದ್ರೆ ನಮ್ಮ ರಾಜ್ಯ ಬೇರೆ ಬೇರೆ ರಾಜ್ಯದಿಂದಲೂ ಕೂಡ ಬಂದ್ಬಿಟ್ರು. ದೂರದಿಂದ ಬಂದು ಆಕೆಯ ದರ್ಶನವನ್ನ ಪಡೆದು ಪುನೀತರಾಗಿದ್ದಾರೆ. ಮತ್ತು ಇವತ್ತು ಕೊನೆಯ ದಿನ ಕೂಡ ಹೌದು. ಇವತ್ತು ಬಾಗಿಲು ಹಾಕ್ಬಿಟ್ರೆ ಮುಂದಿನ ವರ್ಷದ ತನಕ ಹಾಸನಾಂಬೆ ಬಾಗಿಲು ಹಾಗೇ ಮುಚ್ಚಿರುತ್ತೆ. ಇದು ಅಲ್ಲಿನ ಒಂದು ರೀತಿಯ ಪವಾಡ ಅಂತಲೇ ಹೇಳ್ಬೋದು. ಕಾರಣ ಇವತ್ತು ಹಚ್ಚಿಟ್ಟಂತಹ ದೀಪ, ಇವತ್ತಿಟ್ಟಂತಹ ಪ್ರಸಾದ ಎರಡೂ ಕೂಡ, ದೀಪ ಹಾಗೇ ಇರುತ್ತೆ ಯಾರಿರಲ್ಲ, ಮುಂದಿನ ವರ್ಷ ಆದರೂ ಕೂಡ ಪ್ರಸಾದ ಕೂಡ ಅಷ್ಟೇ ಫ್ರೆಶ್ ಆಗಿರುತ್ತೆ. ಅದೇ ದೇವಿಯ ಒಂದು ಮಹಿಮೆ ಅಂತ ಹೇಳ್ಬೋದು, ಪವಾಡ ಅಂತ ಹೇಳ್ಬೋದು. ಅದಕ್ಕೆ ಇಡೀ ಅಂದರೆ ಇಲ್ಲಿ ತನಕ ಲಕ್ಷಾಂತರ ಸಂಖ್ಯೆಯಲ್ಲಿ ಹೋಗಿ ಭಕ್ತರು ದರ್ಶನವನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಕೊನೆಯ ದಿನ.